ನಾನು ಮನೋಜ್, ನಮ್ಮೂರ ಸುದ್ದಿಗೆ ಸ್ವಾಗತ. ಈ ಕ್ಷಣದ ಸುದ್ದಿ ಏನಿದೆ ನೋಡ್ಕೊ ಬರೋಣ. ಇನ್ನು ಗ್ರಾಮೀಣ ಭಾಗದ ಜನರಿಗೆ, ಗಡಿ ಭಾಗದ ಜನರಿಗೆ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸುತ್ತದೆ. ಆದರೆ ಅದೇ ಸರ್ಕಾರ ರೂಪಿಸಿರುವ ಯೋಜನೆಗಳು ಗ್ರಾಮಸ್ಥರಿಗೆ ಮುಳುವಾಗಿ ಬರುತ್ತದೆ ಎಂಬುದಕ್ಕೆ ಸಾಕ್ಷಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಶಿರೋಳಿ ಗ್ರಾಮ ಪಂಚಾಯತ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಅನೇಕ ಸರ್ಕಾರಿ ಯೋಜನೆಗಳಿಗೆ ಅರಣ್ಯ ಇಲಾಖೆ ಹಾಗೂ ಅರಣ್ಯ ಅಧಿಕಾರಿಗಳ ನಿಯಮಗಳು ಅಡ್ಡಿಯಾಗಿವೆ. ಇನ್ನು ಈ ಗ್ರಾಮದಲ್ಲಿ ಆ ಯೋಜನೆಗಳನ್ನು ಜಾರಿ ತಂದರೆ ಅರಣ್ಯ ಇಲಾಖೆ ಅದಕ್ಕೆ ವಿರುದ್ಧವಾಗಿ ನಿಲ್ಲುತ್ತದೆ ಅಂತೆ. ಇನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗಡಿ ಭಾಗದ ಜನರಿಗೆ ಕಸ್ತೂರಿ ರಂಗನ ವರದಿ ಜಾರಿಯಾದರೆ ಅನೇಕ ಜನರಿಗೆ ಇದು ಉಪಯೋಗ ಆಗುತ್ತದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಿಳಿಸಿದ್ದಾರೆ. ಇನ್ನು ಈ ಹಿಂದೆ ಕಸ್ತೂರಿ ರಂಗನ ವರದಿಯ ಬಗ್ಗೆ ಅನೇಕ ಚರ್ಚೆಗಳು ಕೂಡ ಆಗಿದ್ದವು. ಇನ್ನು ಅತಿ ಸೂಕ್ಷ್ಮ ಕಾಡು ಪ್ರದೇಶಗಳಲ್ಲಿ ಕಸ್ತೂರಿ ರಂಗನ ವರದಿ ಜಾರಿಯಾದರೆ ಅನೇಕ ಜನರಿಗೆ ಅದು ಉಪಯೋಗ ಆಗುತ್ತದೆ ಅನ್ನುವ ನಿಟ್ಟಿನಲ್ಲಿ ಕಸ್ತೂರಿ ರಂಗನ ವರದಿಯನ್ನು ಜಾರಿ ಮಾಡಬೇಕೆಂದು ಅನೇಕರು ಹೋರಾಟವೂ ಕೂಡ ಮಾಡಿದರು. ಆದರೆ ಕಳೆದ ಕಾಂಗ್ರೆಸ್ ಸರ್ಕಾರವು ಕೂಡ ಆ ಒಂದು ವರದಿಯನ್ನು ತಿರಸ್ಕಾರ ಮಾಡಿತ್ತು. ಇನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಈ ವರದಿಯ ಬಗ್ಗೆ ಒಂದಷ್ಟು ಚಿಂತನೆ ನಡೆಸ್ತಾರಾ ಇಲ್ಲ ಎಂಬುದು ನಾವು ಕಾದು ನೋಡೋಣ. ಇವು ಹೊಲ ಮತ್ತೆ ಇದ ಕೆಲಸ ಬಗ್ಗೆ ಇದು ಗೋವಾಕ ಮಹಾರಾಷ್ಟ್ರಕ್ಕೆ ಎಲ್ಲ ಮಂದಿ ಹೋಗ್ತಾರೆ. ಮತ್ತು ಈ ಮಲ್ಲಿಂದ ಇವ್ರದ ಏನಾಯ್ತು, ಈ ಜಂಗಲ ಭಾಗ ಅಲ್ಲೇ ಈಗ ಪ್ರಾಣಿ ಐತಲ್ಲ ಈ ತ್ಲಾಸ್ ಕೊಡ್ತಾ ಇದ್ದೀವಿ ಇದು ಹೊಲ ಮಾಡೋಕೆ. ಅದನ್ನು ಅದನ್ನು ಸರಿಯಾಗಿದೆ, ಒಂದು ರೂಪಾಯಿ ಬೇಕು ನಮ್ಮ ಇದು ನಮ್ಮ ಜನರದ್ದು ಬೇಕು. ಅದ್ರ ಬಗ್ಗೆ ಏನಿಲ್ಲ ಅದಿಲ್ಲ. ಮತ್ತು ಈಗ ಡೆವಲಪ್ಮೆಂಟ್ ಇವ್ರಿಗೆ ಹೊಲ ಡೆವಲಪ್ಮೆಂಟ್ ಆಗಬೇಕು. ಇದು ಜಂಗಲ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಹೊಲನೇ ಡೆವಲಪ್ಮೆಂಟ್ ಆಗಬೇಕು, ರೈತರಿಗೆ ಡೆವಲಪ್ಮೆಂಟ್ ಆಗಬೇಕು. ರೈತ ಡೆವಲಪ್ಮೆಂಟ್ ಆಗಬೇಕು ಅಂತ ಯಾರು ಮಾಡಬೇಕು? ಈ ವನ ಅರಣ್ಯ ಕಮಿಟಿ ಮತ್ತು ಇವು ವನ್ಯಜೀವನ ಅಧಿಕಾರಿ. ಜನರಿಗೆ ಯಾರು ಮಾಡ್ತಾರೆ? ಏನು ಸಣ್ಣ ಊರು ಹಳೆ ಇದ್ರೆ ಅಲ್ಲಿ ಯಾರಿಗೆ ನಿಮಗೆ ಅಭಿಪ್ರಾಯ ಕೊಡು, ಯಾರು ಕೊಡಕ್ತಾ ಇರಲ್ಲ. ನೀವು ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಏನು ಸಂದೇಶ? ಸಂದೇಶ ಅಂದರೆ ಅದನ್ನ ಹೇಳ್ತೇವೆ, ಬರೀ ಜನಸ್ಪಂದನೆ ಆದರೆ ತಕ್ಷಣ ಬಂತು, ನಮ್ಮ ಯಾರಾದ್ರು ಇವು ಬಂತು, ಎಲ್ಲರೂ ಬಂತು, ಅಧಿಕಾರಿ ಬರ್ತಲ್ಲ ಇದ್ರೆ ಬರ್ತಲ್ಲ. ಯಾಕಂದ್ರೆ ನಾವು ಅದನ್ನೇ ಹೇಳಿದ್ದು. ಈಗ ನೋಡ್ರಿ ಸರ್, ಈಗ ಲೋಕಸಭೆ ಒಳಗೆ ವಿಧಾನಸಭೆ ನಾವು ಎಲ್ಲ 30 ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಪ್ಡೇಟ್ಸನ್ನು ನೋಡ್ತಾ ಇರಿ.